ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ನಮ್ಮ ಇವತ್ತಿನ ಈ ವಿಡಿಯೋನಲ್ಲಿ ಟ್ರೆಡಿಷನಲ್ ಸ್ಟೈಲ್, ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡುವಂತಹ ಅಕ್ಕಿ ಕಡಲೆ ಬೇಳೆ ಪಾಯಸನ ಹೇಗ್ ಮಾಡೋದು ಅಂತ ನೋಡೋಣ. ರುಚಿಯಂತೂ ಅದ್ಭುತವಾಗಿರುತ್ತೆ. ಇನ್ನೇನು ಹಬ್ಬಗಳು ಶುರುವಾಗಿರೋದ್ರಿಂದ ಒಂದೊಂದ್ ಹಬ್ಬಕ್ಕೆ ಒಂದೊಂದ್ ರೀತಿಯಾದಂತಹ ಪಾಯಸನ ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಒಂದ್ ಹಬ್ಬಕ್ಕೆ ಈ ರೀತಿಯಾದಂತಹ ಅಕ್ಕಿ ಕಡಲೆ ಬೇಳೆ ಪಾಯಸನ ನೀವು ಮಾಡಿದ್ರೆ ಮನೆಯವರೆಲ್ಲ ಇಚ್ಛೆ ಪಟ್ಟು ಕುಡಿಯೋದಂತೂ 100% ಫಿಕ್ಸ್. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಹೆಸರೇ ಹೇಳುವಂತೆ ಇದು ಅಕ್ಕಿ ಕಡಲೆ ಬೇಳೆ ಪಾಯಸ ಆಗಿರೋದ್ರಿಂದ ನಾನಿವತ್ತು 3 ಸ್ಪೂನ್ಗಳಷ್ಟು ಸೋನಾ ಮಸೂರಿ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ 1/2 ಕಪ್ನಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ನಾನಿವತ್ತು ತಗೊಂಡಿರುವಂತಹ ಕ್ವಾಂಟಿಟಿಗೆ 5-6 ಜನಕ್ಕಾಗುವಷ್ಟು ಪಾಯಸನ ಮಾಡಬಹುದು. ಹಾಗಿದ್ರೆ ಬನ್ನಿ, ಮೊದಲಿಗೆ ಈ ಅಕ್ಕಿ ಮತ್ತೆ ಕಡಲೆಬೇಳೆ ಎರಡನ್ನು ನೀಟಾಗಿ 2-3 ಬಾರಿ ನೀರಿನಲ್ಲಿ ತೊಳೆದುಕೊಂಡು ಸುಮಾರಾಗಿ 3 ಗಂಟೆಗಳ ಕಾಲದವರೆಗೆ ನೆನೆಸಿಡೋಣ. ಉದ್ದೇಶ ಇಷ್ಟೇ, ಕಡಲೆಬೇಳೆ ನೆಂದ್ರೆ ಬೇಯಲಿಕ್ಕೆ ಸುಲಭ ಆಗುತ್ತೆ ಅಂತ. ಇದೀಗ 3 ಗಂಟೆಗಳ ಕಾಲ ಕಳೆದಿದೆ, ಮತ್ತೆ ನಾವು ನೆನೆಸಿಟ್ಟಂತಹ ಅಕ್ಕಿ ಹಾಗೂ ಕಡಲೆಬೇಳೆ ಚೆನ್ನಾಗಿ ಸಾಫ್ಟ್ ಆಗಿದೆ. ನೀವು ನೋಡಬಹುದು ಈ ಹದ ಪರ್ಫೆಕ್ಟ್ ಆದಂತಹ ಹದ. ಈ ಟೈಮ್ನಲ್ಲಿ ನಾನು ಮತ್ತೊಮ್ಮೆ ಈ ಬೇಳೆನ ತೊಳೆದು ಈ ನೀರನ್ನ ಚೆಲ್ಲಿ ಇದನ್ನ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಟ್ಕೊಳ್ತೀನಿ. ನೋಡಿ, ಈ ನೆಂದ ಅಕ್ಕಿ ಮತ್ತೆ ಕಡಲೆ ಬೇಳೆನ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ನಾನು ಈ ಕಪ್ನಲ್ಲಿ 1/2 ಕಪ್ ಬೇಳೆನ ತಗೊಂಡಿದ್ರಿಂದ ಈಗ 1:3 ಅಂದ್ರೆ 1/2 ಕಪ್ಗೆ 3 1.5 ಕಪ್ ನೀರನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, 1 ಕಪ್, ಹಾಗೆ 1/2 ಕಪ್. ಈಗಾಗಲೇ ಕಡಲೆಬೇಳೆ ಮತ್ತೆ ಅಕ್ಕಿ ನೀರಿನಲ್ಲಿ ನೆಂದಿರೋದ್ರಿಂದ ಹೆಚ್ಚು ನೀರಿನ ಅವಶ್ಯಕತೆ ಬರಲ್ಲ. ಹಾಗೆ ಇದಕ್ಕೆ ಒಂದ್ 1/4 ಚಮಚದಷ್ಟು ಕುಕಿಂಗ್ ಆಯಿಲ್ನ ಕೂಡ ನಾನು ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕು ಅನ್ಸಿದ್ರೆ ಎಣ್ಣೆನಾದರೂ ಸೇರಿಸ್ಕೊಳ್ಬಹುದು, ಇಲ್ಲಾಂದ್ರೆ ತುಪ್ಪನಾದರೂ ನೀವು ಸೇರಿಸ್ಕೊಳ್ಬಹುದು. ನೋಡಿ, 1/4 ಚಮಚ ಎಣ್ಣೆ ಇಷ್ಟೇ. ಹಾಗೆ 1/4 ಚಿಟಿಕೆ ಅರಿಶಿಣ ಪುಡಿಯನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಕುಕ್ಕರ್ ಲಿಡ್ ಅನ್ನ ಕ್ಲೋಸ್ ಮಾಡಿ 3 ವಿಷನ್ಗಳವರೆಗೆ ಇದನ್ನ ಕೂಗಿಸೋಣ. ಈಗ ನಾವು ಕುಕ್ಕರ್ ಅನ್ನ ಕೂಗಿಸಿ ಅದು ಕೂಲ್ ಆಗ್ಲಿಕ್ಕೆ ಪಕ್ಕಕ್ಕೆ ಇಟ್ಟಿದ್ದೀವಿ. ಮೀನ್ ಮೈ ಅಷ್ಟೊಳಗ್ ನಾವು ಒಂದು ಪುಟ್ಟ ಬಾಣಲೆನ ಇಟ್ಕೊಂಡು ಫ್ಲೇಮ್ ಅನ್ನ ಸಿಮ್ ನಲ್ಲಿ ಇಟ್ಕೊಂಡು 1 ಸ್ಪೂನ್ ಗಸಗಸೆಯನ್ನ ಹುರ್ಕೊಳ್ಳೋಣ. ಗಸಗಸೆ ಸ್ವಲ್ಪ ಚಿಟಪಟ ಅನ್ನತ್ತೆ, ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ನೋಡಿ, ನಾವೀಗಾಗಲೇ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ನಲ್ಲಿ ಗಸಗಸೆ ಪಾಯಸ ಮಾಡೋದು ಹೇಗೆ, ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ಕೂಡ ತೋರಿಸಿದ್ದೀವಿ. ಈ ಬಾರಿ ಈ ಅಕ್ಕಿ ಕಡಲೆ ಬೇಳೆ ಪಾಯಸ, ಇದೊಂಥರ ಟೆಂಪಲ್ ಸ್ಟೈಲ್ ಪಾಯಸ, ತುಂಬ ಚೆನ್ನಾಗಿರುತ್ತೆ, ಭಾರಿ ರುಚಿಯಾಗಿರುತ್ತೆ. ಟ್ರೆಡಿಷನಲ್ ಸ್ಟೈಲ್ ಇದು, ಹಳೇ ಕಾಲದ ರೆಸಿಪಿ. ಹಾಗಿದ್ರೆ ಒಂದ್ಸಲಿ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಬಹುದು. ನೋಡಿ, ಮಾತಾಡ್ತಾ ನಾನು ಗಸಗಸೆನ ಹುರಿದೇ ಬಿಟ್ಟೆ, ಆಗ್ಲೇ ಗಸಗಸೆ ಚಿಟ್ಪಟ ಚಿಟ್ಪಟ ಅಂತ ಇದೆ. ಇದು ಸರಿಯಾದಂತಹ ಹದ. ಮತ್ತೆ ಆ ಗಸಗಸೆನ ನೋಡಿದ್ರೆ ನೀವು ಸ್ವಲ್ಪ ಪುರಿ ತರ ಲೈಟ್ ಆಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈ ಹಂತದಲ್ಲಿ ನಾವು ಇದನ್ನ 1 ಕಪ್ಗೆ ಶಿಫ್ಟ್ ಮಾಡಿಕೊಂಡು ಅದೇ ಬಾಣಲಿನಲ್ಲಿ ಈಗ 1/8 ಬಾದಾಮಿಯನ್ನ ಹುರಿದ್ಕೊಳ್ಳೋಣ. ಬಾದಾಮಿ ಸ್ವಲ್ಪ ಬೆಚ್ಚಗಾಗೋವರೆಗೂ, ಗರಿ ಆಗೋವರೆಗೂ ನಾವು ಇದನ್ನ ಹುರಿದ್ಕೊಂಡ್ರೆ ಸಾಕಾಗುತ್ತೆ. ಈ ಬಾದಾಮಿನ ಪಾಯಸಕ್ಕೆ ಸೇರಿಸೋದ್ರಿಂದ ಅದರ ರುಚಿ ಕೂಡ ಚೆನ್ನಾಗಿ ಬರುತ್ತೆ, ಮತ್ತೆ ಅದ್ರ ಟೆಕ್ಸ್ಚರ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು 8 ಬಾದಾಮಿಯನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ತುಂಬಾ ತಿಕ್ಕ ಪಾಯಸ ಬೇಕು ಅಂತ ಅನ್ಸಿದ್ರೆ ಈ ಬಾದಾಮಿ ಜೊತೆಗೆ ನೀವು 1/5 ಗೋಡಂಬಿಯನ್ನ ಸಹಿತ ಹುರಿದ್ಬಿಟ್ಟು ಸೇರಿಸ್ಕೊಳ್ಬಹುದು. ಆದ್ರೆ ನಾನಿವತ್ತು ಗೋಡಂಬಿ ಸೇರಿಸ್ತಾ ಇಲ್ಲ, ಬರೀ ಬಾದಾಮಿನ ಮಾತ್ರ ಸೇರಿಸ್ತಾ ಇದ್ದೀನಿ. ಇದು ಕೂಡ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಇವತ್ತು ಮಾಡಿ ತೋರಿಸ್ತೀನಿ. ಈಗ ಬಾದಾಮಿ ಎಲ್ಲ ಹುರಿದಾಯ್ತಲ್ವಾ, ಈಗ ಇದನ್ನು ಕೂಡ ಆ ಗಸಗಸೆ ಇಟ್ಕೊಂಡಿದ್ದಂತಹ ಕಪ್ಗೆ ತೆಗೆದುಕೊಂಡ್ಬಿಡೋಣ. ಮತ್ತೆ ಪಾಯಸಕ್ಕೆ ರುಬ್ಕೊಂಡ್ಬಿಡೋಣ. ಪಾಯಸಕ್ಕೆ ರುಬ್ಲಿಕ್ಕೆ ನಾನಿವತ್ತು ಯಾವ ಕಪ್ನಲ್ಲಿ ಬೇಳೆ ತಗೊಂಡೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಅದನ್ನ ಈ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಹಾಗೆ ನಾವೀಗಾಗಲೇ ಹುರಿದಿಟ್ಕೊಂಡಿದ್ವಲ್ವಾ, ಆ ಗಸಗಸೆ ಬಾದಾಮಿಯನ್ನ ಕೂಡ ಈ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಮತ್ತೆ ಒಳ್ಳೆ ಪರಿಮಳ ಬರಲಿ ಅಂತ 1/4 ಏಲಕ್ಕಿಯನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ.
ಈಗ ಇದಕ್ಕೆ 1 ಕಪ್ನಷ್ಟು ನೀರನ್ನ ಕೂಡ ಹಾಕೋಣ. ಇದೀಗ ನಾವು ಈ ಮಿಶ್ರಣನ ಚೆನ್ನಾಗಿ ರುಬ್ಬಿ ಇದರ ಹಾಲನ್ನ ನಾವು ಒಂದು ಪಾತ್ರೆಗೆ ತೆಗೆದುಕೊಳ್ಬೇಕು. ಅಂದ್ರೆ ಇದನ್ನ ರುಬ್ಬಿದ ನಂತರ ಇದನ್ನ ಒಂದು ಜರಡಿಯಿಂದ ನಾವು ಸೋಸ್ಕೊಂಡು ಒಂದು ಪಾತ್ರೆಗೆ ತೆಗೆದುಕೊಳ್ಬೇಕು. ಈ ರೀತಿ ನಾವು 2-3 ಬಾರಿ ರುಬ್ಬಬೇಕು, ಆ ಜರಡಿಲಿ ಸೋಸ್ಬೇಕು, ರುಬ್ಬಬೇಕು ಸೋಸ್ಬೇಕು. ಅವಾಗ ನಮ್ಗೆ ಕಾಯಿ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಿದ್ರೆ ಬನ್ನಿ ನಾವೀಗ ಇದನ್ನ ಮಿಕ್ಸರ್ ನಲ್ಲಿ ರುಬ್ಬಿಕೊಳ್ಳೋಣ. ನಾವು ರುಬ್ಬಿಟ್ಕೊಂಡಂತಹ ಕಾಯಿ, ಗಸಗಸೆ, ಬಾದಾಮಿ, ಏಲಕ್ಕಿಯ ಮಿಶ್ರಣನ ನಾನು ಈ ಜಾಲರಿಯ ಮುಖಾಂತರ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರು ಇದನ್ನ ರುಬ್ಬದ ಮೇಲೆ ಈ ರೀತಿ ಫಿಲ್ಟರ್ ಮಾಡಲ್ಲ, ಹಾಗೆ ಪಾಯಸಕ್ಕೆ ಸೇರಿಸ್ತಾರೆ. ಆದ್ರೆ ಆತರ ಪಾಯಸಕ್ಕೆ ಸೇರಿಸಿದಾಗ ನಮ್ಗೆ ಪಾಯಸ ಕುಡಿಯುವಾಗ ಒಂಥರ ತರಿ ತರಿಯಾಗಿ ಬಾಯಿಗೆ ಈ ಕಾಯಿತುರಿ ಮಿಶ್ರಣ ಎಲ್ಲ ಸಿಗ್ತಾ ಇರುತ್ತೆ. ಅದು ಅಷ್ಟು ನನಗೆ ಕಂಫರ್ಟಬಲ್ ಅಂತ ಅನ್ಸಲ್ಲ. ಹಾಗಾಗಿ ನಾನು ಎವ್ರಿ ಟೈಮು ಅಕ್ಕಿ ಕಡಲೆಬೇಳೆ ಪಾಯಸನ ಮಾಡಿದಾಗ ಮತ್ತೆ ಗಸಗಸೆ ಪಾಯಸನ ಮಾಡಿದಾಗ ಕಡ್ಡಾಯವಾಗಿ ಇದನ್ನ ಸೋಸ್ಲಿಕ್ಕೇನೆ ಇಷ್ಟಪಡ್ತೀನಿ. ನೀವು ಬೇಕಾದ್ರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಸೋಸ್ದಾಗ ಹೇಗಿರುತ್ತೆ ಟೇಸ್ಟು, ಟೆಕ್ಸ್ಚರು, ಸೋಸ್ದಲ್ಲೇ ಇದ್ದಾಗ ಹೇಗಿರುತ್ತೆ ಅನ್ನೋದನ್ನ. ನಮ್ಮನೆಯಲ್ಲಿ ಮಕ್ಳಿಗೂ ಅಷ್ಟೇ ಹಿರಿಯವ್ರಿಗೂ ಅಷ್ಟೇ ಈ ತರ ಫಿಲ್ಟರ್ ಮಾಡಿ ಅಕ್ಕಿ ಕಡಲೆಬೇಳೆ ಪಾಯಸನ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಯಾಕೆಂದ್ರೆ ಅಕ್ಕಿ ಮತ್ತೆ ಕಡಲೆಬೇಳೆ ನಮ್ಗೆ ಬಾಯಿಗೆ ಸಿಗ್ತಾ ಇರಬೇಕು ಪಾಯಸ ಕುಡಿಯುವಾಗ. ಮತ್ತೆ ಈ ಕಾಯಿ ಮಧ್ಯ ಮಧ್ಯ ಬಾಯಿಗೆ ಸಿಕ್ಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಬದಲಾಗಿ ಕಾಯಿ ಹಾಲು ಮತ್ತೆ ಬೆಲ್ಲದ ರಸ ಹೊಂದ್ಕೊಳ್ಬೇಕು, ಅವಾಗ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ನಿಮ್ಗೆ ಹೇಗನ್ಸ್ತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೋಡಿ, ಈಗ ಒಂದ್ಸಾರಿ ಫಿಲ್ಟರ್ ಮಾಡಿದೀನಲ್ವಾ, ಈಗ ಈ ಕಾಯಿಯನ್ನ ಮತ್ತೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಇನ್ನೊಂದು 1/2 ಕಪ್ ನೀರನ್ನ ಹಾಕೊಂಡು ಗ್ರೈಂಡ್ ಮಾಡಿ ಇದೇ ರೀತಿ ಒಂದ್ 2-3 ಬಾರಿ ಫಿಲ್ಟರ್ ಮಾಡ್ತೀನಿ. ನೋಡಿ, ನಾವು ತಗೊಂಡಂತಹ 1 ಕಪ್ ತೆಂಗಿನಕಾಯಿ ತುರಿ ಕ್ವಾಂಟಿಟಿಗೆ ಇಷ್ಟು ಕಾಯಿ ಹಾಲು ಬಂದಿದೆ. ಇದನ್ನ ಈಗ ಈ ಪಾತ್ರೆಯಲ್ಲಿ ಇಟ್ಕೊಡ್ತಾ ಇದ್ದೀನಿ. ಹಾಗೆ ನಾವೀಗಾಗ್ಲೇ ಬೇಯಿಸ್ಕೊಂಡಿದ್ವಿ ಅಲ್ವಾ ಕುಕ್ಕರ್ ನಲ್ಲಿ ಅಕ್ಕಿ ಮತ್ತು ಕಡಲೆಬೇಳೆ, ಅದು ತುಂಬಾ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ, ನಿಮ್ಮ ವಿಡಿಯೋನಲ್ಲಿ ಕಾಣಿಸ್ತಾ ಇರಬಹುದು. ಆ ಅಕ್ಕಿ ಮತ್ತೆ ಕಡಲೆಬೇಳೆಯ ಮಿಶ್ರಣವನ್ನ ಕೂಡ ನಾನೀಗ ಈ ಕಾಯಿ ಹಾಲ್ಗೆ ಸೇರಿಸ್ಕೊಳ್ತೀನಿ. ಹೀಗೆ ಒಂದು ಸೈಡ್ ನಲ್ಲಿ ನಾವು ಈ ಮಿಶ್ರಣನ ಹೀಗೆ ಇಟ್ಕೊಂಡು ಇನ್ನೊಂದು ಸೈಡ್ ನಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ನಾನು ಈ ಕಪ್ ನಲ್ಲಿ 1/2 ಕಪ್ ಕಡಲೆಬೇಳೆ ತಗೊಂಡಿದ್ದೆ, ಇದೇ ಕಪ್ ನಲ್ಲಿ 1 ಕಪ್ ತೆಂಗಿನಕಾಯಿ ತುರಿ ತಗೊಂಡಿದ್ದೆ, ಈಗ ಅದೇ ಕಪ್ ನಲ್ಲಿ 1/4 ಕಪ್ ಉಂಡೆ ಬೆಲ್ಲನ ಪುಡಿ ಮಾಡಿರುವಂತದನ್ನ ತಗೊಂಡಿದ್ದೀನಿ. ನೀವು ಪುಡಿ ಬೆಲ್ಲ ಬೇಕಾದ್ರೂ ತಗೊಳ್ಬಹುದು, ಆದ್ರೆ ಉಂಡೆ ಬೆಲ್ಲನ ಪುಡಿ ಮಾಡಿ ತಗೊಂಡ್ರೆ ಪಾಯಸದ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ, ಬೆಲ್ಲ, ಕಡಲೆಬೇಳೆ ಎಲ್ಲ ಸೇರಿದ್ರೇನೆ ರುಚಿ ಹೆಚ್ಚಾಗೋದು. ಹಾಗಾಗಿ ಈ ಪಾಯಸಕ್ಕೆ ಸಕ್ಕರೆ ಅಷ್ಟು ಚೆನ್ನಾಗಿ ಹೊಂದಲ್ಲ, ಬೆಲ್ಲನೇ ಸೇರಿಸ್ಕೊಳ್ಬೇಕು. ನೋಡಿ, ಈಗ 1/4 ಕಪ್ ಬೆಲ್ಲನ ಈ ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ಜಸ್ಟ್ ಬೆಲ್ಲ ಕರಗ್ಲಿಕ್ಕೆ ಅಂತ 1/4 ಕಪ್ನಷ್ಟು ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಸಿಮ್ ಫ್ಲೇಮ್ ನಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಳೋಣ. ನೋಡಿ, ಈಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ, ಈ ತರ ನೀರ್ ತರ ಆಗಿದೆ. ಇದು ಪಾಕ ಬರಬೇಕು ಅಂತೇನಿಲ್ಲ, ಜಸ್ಟ್ ಕರಗಿದ್ರೆ ಸಾಕು. ಈ ಹಂತದಲ್ಲಿ ಈ ಬೆಲ್ಲದ ರಸದ ಪಾತ್ರೆನ ತೆಗೆದುಕೊಂಡು ಮತ್ತೆ ನಾವೀಗಾಗ್ಲೇ ಇಟ್ಕೊಂಡಿದ್ವಲ್ವಾ ಅಕ್ಕಿ ಕಡಲೆ ಬೇಳೆ ಬೆಂದಂತಹ ಮಿಶ್ರಣ ಮತ್ತೆ ಕಾಯಿ ಹಾಲಿನ ಮಿಶ್ರಣ, ಆ ಪಾತ್ರೆನ ನಾನು ಸ್ಟೌವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಫ್ಲೇಮ್ ಅನ್ನ ಮೀಡಿಯಂ ಟು ಸಿಮ್ಗೆ ಇಟ್ಕೊಂಡಿದ್ದೀನಿ. ಈಗ ನಾವು ಕರಗಿಸಿಕೊಂಡಂತಹ ಬೆಲ್ಲದ ರಸನ ನಾನು ಇದಕ್ಕೆ ಫಿಲ್ಟರ್ ಮಾಡ್ತಾ ಇದ್ದೀನಿ. ಅಂದ್ರೆ ಅಕಸ್ಮಾತ್ ಬೆಲ್ದಲ್ಲಿ ಏನಾದ್ರೂ ಕಸ ಇದ್ರೆ ಅಥವಾ ಕಲ್ಲು ಮಣ್ಣು ಇದ್ರೆ ಫಿಲ್ಟರ್ ಆಗ್ಲಿ ಅನ್ನೋ ಉದ್ದೇಶ ಇದಕ್ಕೆ ಬೆಲ್ಲದ ರಸನ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ. ಹೀಗೆ ಬೆಲ್ಲದ ರಸನ ಸೇರಿಸಿದ್ಮೇಲೆ ಒಂದು ಬಾರಿ ನೀಟಾಗಿ ಈ ಪಾಯಸನ ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತಿವಾಗ ನಾವಿದನ್ನ ಚೆನ್ನಾಗಿ ಒಂದು 5-8 ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮ್ ನಲ್ಲಿ ಕುದಿಲಿಕ್ಕೆ ಬಿಡಬೇಕು. ಯಾಕಪ್ಪ ಅಂದ್ರೆ ಈ ಅಕ್ಕಿ ಮತ್ತೆ ಬೇಳೆ ಕಾಯಿ ಹಾಲನ್ನ ಮತ್ತೆ ಈ ಬೆಲ್ಲದ ಸಿಹಿಯನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಬೇಕು. ಮತ್ತೆ ಈ ಪಾಯಸ ಕುದಿತಾ ಕುದಿತಾ ಪಾಯಸದ ಕನ್ಸಿಸ್ಟೆನ್ಸಿ ಕೂಡ ತಿಕ್ಕ ಆಗುತ್ತೆ, ಅವಾಗ ಒಳ್ಳೆ ಹದಕ್ಕೆ ಬರುತ್ತೆ ಪಾಯಸ. ನೀವೀಗ ನೋಡಬಹುದು ಪಾಯಸ ಕೊತ 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 ಅಂತ ಕುದಿತಾ ಇದೆ. ಮನೆಯಲ್ಲೆಲ್ಲ ಒಳ್ಳೆ ಆ ಏಲಕ್ಕಿ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈ ಹಂತದಲ್ಲಿ ನಾವಿದಕ್ಕೆ ತುಪ್ಪದಲ್ಲಿ ಕರೆದಂತಹ ಗೋಡಂಬಿ ದ್ರಾಕ್ಷಿಯನ್ನ ಸೇರಿಸ್ಕೊಂಡ್ ಬಿಡೋಣ. ಪಾಯಸ ಈ ಸೈಡ್ ಕುದಿತಾ ಇರ್ಲಿ, ಆ ಸೈಡ್ ನಲ್ಲಿ ನಾನು ತುಪ್ಪ ಇಟ್ಕೊಂಡು ಗೋಡಂಬಿ ದ್ರಾಕ್ಷಿ ಒಗ್ಗರಣೆನ ಹಾಕ್ಬಿಡ್ತೀನಿ.
ನಾನು ಇದಕ್ಕೆ ಒಂದು ಸ್ಪೂನಿನಷ್ಟು ತುಪ್ಪ, ಬೆಣ್ಣೆ ಕಾಯಿಸಿದ ತುಪ್ಪನ ಸೇರಿಸ್ತಾ ಇದ್ದೀನಿ. ತುಪ್ಪ ಕಾಯ್ತಾ ಇದ್ದ ಹಾಗೇನೆ ಒಂದು ಸ್ಪೂನ್ ಅಷ್ಟು ಬ್ರೋಕನ್ ಕ್ಯಾಶ್ಯೂಸ್, ಒಡೆದಿರುವಂತಹ ಗೋಡಂಬಿನ ಇದಕ್ಕೆ ಸೇರಿಸ್ತಿದ್ದೀನಿ. ಗೋಡಂಬಿ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆ ಒಂದು ಸ್ಪೂನ್ ಅಷ್ಟು ದ್ರಾಕ್ಷಿಯನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವೀಗ ವಿಡಿಯೋನಲ್ಲಿ ನೋಡಬಹುದು, ಗೋಡಂಬಿ ಲೈಟ್ ಆಗಿ ಬ್ರೌನ್ ಕಲರ್ಗೆ ಟರ್ನ್ ಆಗ್ತಾ ಇದೆ, ಮತ್ತೆ ದ್ರಾಕ್ಷಿ ಎಲ್ಲ ಪುಟ್ಟು ಪುಟ್ಟು ಬಲೂನ್ಗಳಂತೆ ಊದ್ತಾ ಇದೆ. ಇದು ಸರಿಯಾದಂತಹ ಹದ. ಈಗ ನಾವು ಸ್ಟೌವ್ ಅನ್ನ ಆಫ್ ಮಾಡಿಬಿಟ್ಟು ನಾವೀಗಾಗಲೇ ಮಾಡ್ಕೊಂಡಿರುವಂತಹ ಪಾಯಸದ ಮೇಲೆ ಈ ಗೋಡಂಬಿ ದ್ರಾಕ್ಷಿಯ ಒಗ್ಗರಣೆನ ಸೇರಿಸ್ಬಿಟ್ರೆ ಮಜವಾಗಿರುತ್ತೆ. ಮತ್ತಿಲ್ಲಿ ಪಾಯಸ ಸಖತ್ತಾಗಿ ಬಬಲ್ಸ್ ಬರ್ತಾ ಇದೆ, ವಿಡಿಯೋನಲ್ಲಿ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. ಈ ಹಂತದಲ್ಲಿ ನಾವು ಕರೆದಂತಹ ಗೋಡಂಬಿ ದ್ರಾಕ್ಷಿಯನ್ನ ಆ ತುಪ್ಪದ ಸಮೇತ ಇದಕ್ಕೆ ಸೇರಿಸ್ಕೊಂಡ್ಬಿಡ್ತೀನಿ. ಹೀಗೆ ಗೋಡಂಬಿ ದ್ರಾಕ್ಷಿ ಹಾಕಿದ ನಂತರ ಒಂದು ಸಾರಿ ನೀಟಾಗಿ ಈ ಪಾಯಸನ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಪರಿಮಳ ಭರಿತವಾದಂತಹ ರುಚಿ ರುಚಿಯಾದಂತಹ ಅಕ್ಕಿ ಕಡಲೆ ಬೇಳೆ ಪಾಯಸ ತಯಾರಾಗೋಗ್ಬಿಡತ್ತೆ. ಈ ಅಕ್ಕಿ ಕಡಲೆ ಬಾಳೆ ಪಾಯಸನ ಸಾಮಾನ್ಯವಾಗಿ ನೀವು ಹಬ್ಬದ ದಿನಗಳಲ್ಲಿ ಮಾಡಿದ್ರೆ ಬಾಳೆ ಎಲೆ ಮೇಲೆ ಊಟ ಮಾಡುವಾಗ, ಈ ಪಾಯಸನ ನೀವು ಡೈರೆಕ್ಟ್ ಆಗಿ ಎಲೆ ಮೇಲೆ ಬಡಿಸಿದ್ರೆ ಹರಿದು ಚೆಲ್ಲೋಗಲ್ಲ ಪಾಯಸ, ಯಾಕೆಂದ್ರೆ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿರೋದ್ರಿಂದ ಹೀಗೆ ಇದು ಎಲೆ ಮೇಲೆ ನಿಲ್ಲುತ್ತೆ ಪಾಯಸ. ಹಾಗಾಗಿ ಕೈಯಲ್ಲಿ ಹಾಗೆ ಇದನ್ನ ಕುಡ್ಕೊಳ್ಬಹುದು, ತುಂಬಾ ಚೆನ್ನಾಗಿರುತ್ತೆ. ಈಗ ದೇವಿ ನೈವೇದ್ಯಕ್ಕೆ ನೀವು ಬೇಳೆಗಳಲ್ಲಿ ಏನಾದ್ರೂ ಮಾಡಬೇಕು ಅನ್ನುವಂತ ಉದ್ದೇಶ ಇದ್ರೆ ಅವತ್ತು ಕೂಡ ನೀವು ಈ ಪಾಯಸನ ಮಾಡ್ಕೊಳ್ಬಹುದು. ಮತ್ತೀಗ ಪಾಯಸ ಚೆನ್ನಾಗಿ ಕೊತ 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 ಅಂತ ಕುದಿತಾ ಇದೆ, ಹಾಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಅದ್ರ ಜೊತೆ ಹೊಂದಿದೆ. ಈ ಹಂತದಲ್ಲಿ ನಾವು ಸ್ಟೌ ಅನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಮತ್ತೆ ಈ ಪಾಯಸದ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಈಗ ನೀವು ನೋಡ್ತಾ ಇರುವಂತಹ ಕನ್ಸಿಸ್ಟೆನ್ಸಿ ಈ ಪಾಯಸ ಆರದ್ಮೇಲೆ ಇರಲ್ಲ. ಅಂದ್ರೆ ಪಾಯಸ ಆರದ್ಮೇಲೆ ಇದ್ರ ಕನ್ಸಿಸ್ಟೆನ್ಸಿ ಇನ್ನೂ ತುಂಬಾ ತಿಕ್ಕಾಗುತ್ತೆ, ಅಂದ್ರೆ ಒಳ್ಳೆ ಪಾಯಸ ಕ್ರೀಮಿಯಾಗಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನೀವು ಈ ಹದದಲ್ಲೇ ಸ್ಟೌ ಅನ್ನು ಆಫ್ ಮಾಡ್ಕೊಂಡ್ಬಿಡೋದು ಒಳ್ಳೆಯದು. ಆರದ್ಮೇಲೆ ಅವಾಗ ಹದ ಪರ್ಫೆಕ್ಟ್ ಆಗುತ್ತೆ. ಮತ್ತೆ ನಾವೀಗ ಇದನ್ನ ಸರ್ವ್ ಮಾಡಿ ನೋಡೋಣ. ನೋಡಿ ಎಷ್ಟು ಘಮ ಬರ್ತಾ ಇದೆ, ಒಳ್ಳೆ ಕನ್ಸಿಸ್ಟೆನ್ಸಿಲ್ ಇದೆ, ಅಕ್ಕಿ ಕಡಲೆಬೇಳೆ ಹದವಾಗಿ ಬೆಂದಿದೆ. ನಾವು ಪಾಯಸನ ಸವಿಬೇಕಾದ್ರೆ ಒಂದು ಗೋಡಂಬಿ ಚೂರು, ಒಂದು ದ್ರಾಕ್ಷಿ, ಬೆಂದಂತಹ ಕಡಲೆಬೇಳೆ, ಅಲ್ಲಲ್ಲೇ ಅನ್ನ, ಒಳ್ಳೆ ಪಾಯಸದ ಘಮ ಪ್ರತಿ ಚಮಚದಲ್ಲಿ ನಮ್ಗೆ ಸಿಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಈ ಪಾಯಸ. ನಿಮ್ಮ ಮನೆಯಲ್ಲೂ ಹೀಗೆ ಪಾಯಸನ ಮಾಡ್ತೀರಾ, ಹೇಗ್ ಬಂತು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತೀರಾ ಅಂತ ನಂಬಿದ್ದೀನಿ. ನಮ್ಮ ಇವತ್ತಿನ ಈ ರೆಸಿಪಿ ಅಕ್ಕಿ ಕಡಲೆ ಬೇಳೆ ಪಾಯಸ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಇದುವರೆಗೆ ನಮ್ಮ ವೆಜುಟ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದೊಳ್ಳೆ ಸೂಪರ್ ರೆಸಿಪಿ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.